ಕಾಲ್ಪನಿಕ ಸಂಗತಿಗಳ ಬಗ್ಗೆ ನೀವು ಪ್ರತಿಕ್ರಿಯಿಸ್ಲಿಕ್ಕೆ ಹೋದ್ರೆ ಜೀವಮಾನ ಪೂರ್ತಿ ಅವರು ಕಾಲ್ಪನಿಕವಾದ ಪ್ರಶ್ನೆಗಳನ್ನು ನಿಮ್ಗೆ ಎಷ್ಟು ಬೇಕಾದ್ರೂ ಸೃಷ್ಟಿಸಿ ನಿಮ್ಮ ಎದುರಿಗೆ ಇಡ್ತಾ ಇರ್ತಾರೆ. ದೇವರಿದಾನ ಅಂತ ಕೇಳಿದ ತಕ್ಷಣ ದೆವ್ವ ಇದ್ದಾನಾ, ಇದೆಯಾ, ಮತ್ತೊಂದು ಇದೆಯಾ, ಅದಿದೆಯಾ, ಇದಿದೆಯಾ, ಈ ಲೋಕಕ್ಕೆ ಅದು ಇದೆಯಾ, ಅಂತ್ಯ ಇದೆಯಾ, ಪುನರ್ಜನ್ಮ ಅದ್ರ ಬಗ್ಗೆ ಏನು ಕೇಳಿದ್ದು ಎಷ್ಟಾದ್ರು ಪ್ರಶ್ನೆ ಕೇಳ್ಬೋದು. ಉತ್ತರಿಸ್ಲಿಕ್ಕೆ ಹೋಗಿದ್ರೆ ಏನಾಗುತ್ತೆ ಅಂದರೆ ಅದು ಇಲ್ಲದ ಮೊಲದ ಕೊಂಬಿನ ಚರ್ಚೆ ಆಗುತ್ತೆ. ಲೋಕದಲ್ಲಿ ಯಾವುದೇ ತಾರತಮ್ಯವನ್ನು ಬೌದ್ಧ ಧರ್ಮ ಮಾಡಲ್ಲ. ಅದು ಗಂಡು ಹೆಣ್ಣು ಆಗಲಿ, ಜಾತಿ ಇತ್ಯಾದಿಗಳು ಯಾವ ತಾರತಮ್ಯವೂ ಇಲ್ಲ. ಬಹಳ ಸ್ಪಷ್ಟವಾಗಿ ಬೌದ್ಧ ತಾತ್ವಿಕತೆಯನ್ನು ವಿಶ್ವಕ್ಕೆ ನೀಡಿದಂಥ ನಾಗಾರ್ಜುನನ ಯಾವ ಕೃತಿಯು ಒಂದೇ ಒಂದು ಪವಾಡ ಸದೃಶವಾದ ಅತೀಂದ್ರಿಯವಾದ ಯಾವ ಸಂಗತಿಯನ್ನೂ ಹೇಳಿಲ್ಲ. ಎಲ್ಲವನ್ನೂ ಕಾರ್ಯಕಾರಣ ಸಿದ್ಧಾಂತದ ಮೂಲಕ ಮಾತ್ರ ವಿವರಿಸಬಹುದಾದ ಸಂಗತಿಗಳನ್ನು ಹೇಳಿದ್ದಾನೆ. ಆ ಕಾರಣಕ್ಕೇ ಬಹುಶಃ ಐನ್ಸ್ಟೀನ್ ಬೌದ್ಧ ಧರ್ಮವನ್ನು ಜಗತ್ತಿನಲ್ಲಿರುವ ಒಂದೇ ಒಂದು ವೈಜ್ಞಾನಿಕ ಧರ್ಮ ಅಂದರೆ ಅದು ಬೌದ್ಧ ಧರ್ಮ ಅಂತ ಹೇಳಿತು. ನಮಸ್ಕಾರ. ಬೌದ್ಧ ತಾತ್ವಿಕತೆಯ ಬಹಳ ಮುಖ್ಯವಾದ ಅಂಶಗಳನ್ನು, ಪರಿಕಲ್ಪನೆಗಳನ್ನು ಒಂದು ಸ್ಥೂಲವಾದ ಪರಿಚಯದ ಮೂಲಕ ಅರಿತುಕೊಂಡು ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಸರಳೀಕರಿಸಿ ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಬೌದ್ಧ ದರ್ಶನ ಅತ್ಯಂತ ಸುಲಭವೂ ಹೌದು, ಹಾಗೆ ಅತ್ಯಂತ ಕಠಿಣವೂ ಹೌದು. ಇದು ಬುದ್ಧನೇ ಹೇಳಿರುವ ಮಾತು. ಆನಂದನಿಗೆ ಪ್ರತೀತ್ಯ ಸಮುತ್ಪಾದವನ್ನು ವಿವರಿಸಿದ ಮೇಲೆ ಆನಂದ, ಗುರುವೇ ಇದೊಂದು ಅದ್ಭುತವಾದ ತತ್ವ ಮತ್ತು ನನಗೆ ಅದು ಬಹಳ ಸಮರ್ಪಕವಾಗಿ ಮತ್ತು ಸರಳವಾಗಿ ತಿಳಿತು ಅಂತ ಅಂದ ತಕ್ಷಣವೇ ಬುದ್ಧ, ಇಲ್ಲ ಆನಂದ, ಇದು ಅಷ್ಟು ಸುಲಭವಾಗಿ ನಮಗೆ ದಕ್ಕುವ ತಿಳುವಳಿಕೆ ಅಲ್ಲ. ಇದನ್ನು ತಪ್ಪಾಗಿ ವ್ಯಾಖ್ಯಾನಿಸಿಕೊಂಡ್ರೆ ನಾವೇ ಅನೇಕ ಕಷ್ಟಗಳನ್ನು ಎದುರ ಮೈ ಮೇಲೆ ಹಾಕ್ಕೊಂಡಂಗಾಗುತ್ತೆ. ಅದಕ್ಕೆ ಇದನ್ನು ಭಾಳ ಎಚ್ಚರದಿಂದ, ಭಾಳ ಗಂಭೀರವಾಗಿ ಈ ತಾತ್ವಿಕತೆಯನ್ನು ಅರಿತುಕೊಳ್ಳುವ ಅಗತ್ಯ ಇದೆ. ಈ ತಾತ್ವಿಕತೆಯನ್ನು ಅರಿತುಕೊಳ್ಳುವುದಕ್ಕಿಂತ ಮುನ್ನ ನಾವು ಮತ್ತಷ್ಟು ಪರಿಕಲ್ಪನೆಗಳನ್ನು ಗ್ರಹಿಸಿಕೊಂಡ್ರೆ ಇದರ ಹತ್ತಿರಕ್ಕೆ ಸಿದ್ಧರಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಬುದ್ಧ ಗುರು ಮುಂದಿಟ್ಟ ಶೂನ್ಯತೆ ಮತ್ತು ಪ್ರತೀತ್ಯ ಸಮುತ್ಪಾದದ ಆ ಮಧ್ಯಮ ಮಾರ್ಗ ಅಂತ ಕೂಡ ಅದನ್ನು ಕರೀತಾರೆ. ಅದನ್ನು ಅರ್ಥೈಸಿಕೊಳ್ಳಲಿಕ್ಕೆ ಹೀಗೆ ಅನೇಕ ಸಿದ್ಧತೆಗಳ ಅಗತ್ಯ ಕೂಡ ಇದೆ, ಅಥವಾ ಪೂರ್ತಿ ಬರಿಗೈಯಾಗಿ ಕೂಡ ಹೋಗಬಹುದು. ಪೂರ್ತಿ ಬರಿಗೈ ಆಗಿ ಹೋಗೋದು ಇನ್ನೂ ಕಠಿಣದ ದಾರಿ. ಆ ಕಷ್ಟದ ಆ ಪ್ರಯಾಣ ಬಹುಶಃ ಮುಂದೆ ನಮಗೆ ಅರಿವಾಗುತ್ತೆ ಅಂತ ನಾನು ಅಂದ್ಕೋತೇನೆ. ಹಾಗಾದರೆ ಬುದ್ಧ ತಿಳಿಸಿಕೊಟ್ಟ ಈ ದರ್ಶನದ ಮುಖ್ಯವಾದ ಸಂಗತಿಗಳು, ಬುದ್ಧ ಹೇಳಿದ್ದೇನು, ಈ ಪ್ರಶ್ನೆಯನ್ನು ಹೀಗೆ ಕೇಳಿದ್ರೆ ಹಾಂ, ಆ ಪ್ರಶ್ನೆಯನ್ನು ಹಾಗೆ ಕೇಳಬೇಡಿ ಅಂತಾರೆ. ಯಾಕೆ ಅಂದರೆ ಬುದ್ಧ ಹೇಳಿದ್ದೇನು ಅಂತ ಕೇಳಬಾರ್ದು, ಬುದ್ಧ ಹೇಳಿದ್ದನ್ನು ನೀನು ಹೆಂಗೆ ಕೇಳಿಸ್ಕಂಡೆ ಅಂತ ಮಾತ್ರ ಕೇಳು ಅಂತ. ಈವರೆಗೆ ಬುದ್ಧನ ದರ್ಶನ, ತಿಳುವಳಿಕೆ, ತಾತ್ವಿಕತೆ ದಾಖಲಾಗಿರುವ ಸುತ್ತಗಳು ಅಂತ ಕರೀತಾರೆ. ಆ ಸುತ್ತಗಳ ಆರಂಭ ಎಲ್ಲ ಹಿಂಗಾಗುತ್ತೆ. ಬುದ್ಧನನ್ನು, ಬುದ್ಧ ಇಂಥ ಕಡೆ ನೀಡಿದ ತಾತ್ವಿಕತೆಯನ್ನು ನಾನು ಹೀಗೆ ಕೇಳಿಸಿಕೊಂಡೆ, ಡಸ್ ಐ ಹ್ಯಾವ್ ಹರ್ಡ್ ಅಂತಲೇ ಎಲ್ಲ ಸುತ್ತಗಳು ಶುರುವಾಗ್ತವೆ. ಯಾಕೆ ಬುದ್ಧ ಹಿಂಗೆ ಹೇಳ್ದ ಅಂತ ಯಾಕೆ ಹೇಳಬಾರ್ದಿತ್ತು, ನಾನು ಹಿಂಗೆ ಕೇಳಿಸ್ಕಂಡೆ ಅಂತ ಯಾಕೆ ಹೇಳಬೇಕು? ಬುದ್ಧ ಹೀಗೆ ಹೇಳ್ದ ಅನ್ನೋದಕ್ಕೂ, ಬುದ್ಧ ಹೇಳಿದ್ದನ್ನು ನಾನು ಹಿಂಗೆ ಕೇಳಿಸ್ಕಂಡೆ ಅನ್ನೋದಕ್ಕೂ ಅಪಾರವಾದ ವ್ಯತ್ಯಾಸ ಇದೆ. ಯಾಕೆ ಅಂದರೆ ನಾವೇನು ಕೇಳಿಸ್ಕತ್ತೀವಿ, ಏನು ನೋಡ್ತೀವಿ, ಏನು ಮುಟ್ತೀವಿ, ಏನು ಮೂಸ್ತೀವಿ, ಏನು ತಿಂತೀವಿ, ಇವೆಲ್ಲ ನಮ್ಮೆಲ್ಲ ಇಂದ್ರಿಯಗಳ ಗ್ರಹಿಕೆಯ ಮಿತಿಗೆ ಒಳಪಟ್ಟು ಸಿಗುತ್ತೆ. ಎಲ್ಲವೂ ಇಂದ್ರಿಯಗಳ ಮಿತಿಗೆ ಒಳಪಟ್ಟಿರುತ್ತೆ. ನಾನು ನೋಡಿದ್ದು, ನಾನು ಕೇಳಿದ್ದು, ನಾನು ತಿಂದದ್ದು,
ಇದು ನನ್ನ ಅನುಭವವೇ ಹೊರತು ನನ್ನ ಅನುಭವದ ಇತಿಮಿತಿಗಳ ಸಮೇತ ನಾನು ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವೇ ಹೊರತು ಇದನ್ನು ದಾಟಿ ನೋಡೋದಿದೆಯಲ್ಲ. ಯಾಕೆ ನನಗೆ ಯಾಕೆ ಅಷ್ಟೊಂದು ಇತಿಮಿತಿಗಳು ಪ್ರಾಪ್ತವಾಗ್ತವೆ ಅಂದರೆ, ನನ್ನ ಮನೋಕೋಶದಲ್ಲಿ ಈವರೆಗೆ ಬದುಕಿದ ಬಹಳ ದೊಡ್ಡ ಅನುಭವದ ಸಂಗ್ರಹ ಇರುತ್ತೆ. ಆ ಸಂಗ್ರಹ, ಆ ಮನೋಕೋಶದಲ್ಲಿ ಸಂಗ್ರಹಗೊಂಡ ಆ ಸಂಗತಿಗಳು ನಮ್ಮ ಮುಂದಿನ ಅನುಭವವನ್ನು, ಗ್ರಹಿಕೆಯನ್ನು ನಿಯಂತ್ರಿಸ್ತಾ ಇರ್ತವೆ. ಹಾಗಾಗಿ ಆ ನಿಯಂತ್ರಣದ ಆಚೆಗೆ ಲೋಕವನ್ನು ಅದು ಇರುವ ಹಾಗೆ ತಿಳಿದುಕೊಳ್ಳುವ ಬಹಳ ದೊಡ್ಡ ಸಮಸ್ಯೆಯನ್ನು ಪ್ರತಿಯೊಬ್ಬರೂ ನಾವು ಅನುಭವಿಸಲೇಬೇಕು. ಹಾಗಾಗಿ ಬುದ್ಧ ತಾನು ದಾಟಿ ಹೇಳಿದ್ದನ್ನು ದಾಟದೇ ಇರುವ ನಾವು ಕೇಳಿಸಿಕೊಳ್ಳುವುದರಿಂದಾಗಿ ನಾನು ಹಿಂಗೆ ಕೇಳಿಸಿಕೊಂಡೆ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಈ ಬೌದ್ಧ ತಾತ್ವಿಕತೆಯ ಬಹಳ ಮುಖ್ಯವಾದ, ನಾನು ಮೊದಲು ನಿಮ್ಮ ಜೊತೆಗೆ ಮಾತನಾಡುವ ಬಯಸಲಿಕ್ಕೆ ಇಷ್ಟಪಡುವ ಪರಿಕಲ್ಪನೆ ಅಂದರೆ, ಹೆಚ್ಚು ಚರ್ಚಿತವಾಗಿಲ್ಲದೆ ಇರೋದು ಅಕಾಲ್ಪನಿಕತೆ, ಅನ್ಕನ್ಕಾಕ್ಟಬಿಲಿಟಿ. ನಾವು ಅದೆಷ್ಟೊಂದು ಕಾಲ್ಪನಿಕ ಸಂಗತಿಗಳ ಜೊತೆಗೆ ಬದುಕ್ತಾ ಇದ್ದೀವಿ. ಗಮನಿಸಿ, ಆತ್ಮವಾದ, ಕರ್ಮವಾದ, ದೈವವಾದ, ಜಾತಿವಾದ, ಬ್ರಹ್ಮವಾದ, ಲಿಂಗತಾರತಮ್ಯವಾದ, ಅದೆಷ್ಟು ಸಂರಚನೆಗಳ ಕಾಲ್ಪನಿಕ ಸಂರಚನೆಗಳ, ಜಾತಿವಾದದಂಥ ಒಂದು ಬೃಹತ್, ಅಸ್ಪೃಶ್ಯತಾವಾದದಂಥ ಒಂದು ಬೃಹತ್ ಸಂರಚನೆ, ಕೇವಲ ಕಾಲ್ಪನಿಕ ಪೊಳ್ಳು ಸಂರಚನೆ. ಅದರಲ್ಲೂ ನಮ್ಮ ತತ್ವಪದಕಾರರು ಒಂದು ಕಡೆ ಈ ಮಾತನ್ನು ಹೇಳ್ತಾರೆ, ಜಾತಿ ಅನ್ನೋದು ಭಾಷೆನಲ್ಲಿ ಕಟ್ಟಿಕೊಂಡ ಒಂದು ಪೊಳ್ಳು. ಹೆಂಗೆ? ನಾವು ನೀವು ನಮ್ಮನ್ನು ಯಾರಾದರೂ ಯಾವ ಜಾತಿ ಅಂತ ಕೇಳಿದ್ರೆ ಒಂದು ಏನೋ ಹೇಳ್ತೀವಿ, ಒಕ್ಕಲಿಗರು, ಉಪ್ಪಾರು, ಗಾಣಿಗರು, ಲಿಂಗಾಯಿತರು, ಕುರುಬರು, ಗಾಣಿಗರು, ಏನೋ ಒಂದು ಹೇಳ್ತೀವಲ್ಲ. ಹೆಂಗೆ ಹೇಳ್ತೀವಿ ಇದನ್ನು? ಇದೇ ಜಾತಿ ಅಂತ ನಮಗೆ ಹೆಂಗೆ ಗೊತ್ತಾದದ್ದು? ನೀವು ಈ ಜಾತಿ, ನಾವು ಈ ಜಾತಿ ಅಂತ ನಮ್ಮ ಅಪ್ಪ ಅಮ್ಮಗಳು ಹೇಳಿದರು, ಅವ್ರಿಗೆ ಅವ್ರ ಅಪ್ಪ ಅಮ್ಮಗಳು ಹೇಳಿದರು, ಅವ್ರಿಗೆ ಅವ್ರ ಅಪ್ಪ ಅಮ್ಮಗಳು ಹೇಳಿದರು. ಇದು ರಾಜಕೀಯನಾರೂ ಇದೆಯಾ? ಅದಕ್ಕೆ ತತ್ವ ಪದಕಾರ ಹೇಳ್ತಾನೆ, ಈ ಜಾತಿ ಕಳೀಲಿಕ್ಕೆ ಒಂದು ಸುಲಭವಾದ ಪರಿಹಾರ ಇದೆ. ಏನದು ಅಂದರೆ, ನನಗೇನಾದ್ರು ಶಾಪ ಕೊಡೋ ಶಕ್ತಿ ಇದ್ದಿದ್ರೆ ಈ ಲೋಕದಲ್ಲಿ ಕಲ್ತಿರೋ ಎಲ್ಲ ಭಾಷೆಗಳು ಮರ್ತೋಗ್ಲಿ ಅಂತ ಶಾಪ ಕೊಡ್ತಿದ್ದೆ. ಹಾಗಾದರೂ ಜಾತಿ ಹೋಗ್ತಿತ್ತು, ಯಾಕಂದರೆ ಭಾಷೆನೇ ಇಲ್ಲದೆ ಇದ್ದರೆ ಹೇಳೋಕ್ಕೆ, ಹೆಸರು ಹೇಳೋಕ್ಕೆ ಜಾತಿ ಇರ್ತಿರಲಿಲ್ಲ. ಅದರ ಆಚೆಗೆ ಜಾತಿಗೆ ಅಸ್ತಿತ್ವ ಇಲ್ಲ. ಇಂಥ ಅದೆಷ್ಟು ಪೊಳ್ಳುಗಳಿದ್ದಾವೆ ನೋಡಿ, ಕೇವಲ ಭಾಷೆಯಲ್ಲಿ ಕಟ್ಟಿಕೊಂಡಿರುವ ಪೊಳ್ಳುಗಳು. ಇವು ಸುಳ್ಳುಗಳು, ಸುಳ್ಳು ಅಂತ ಹೇಳ್ಕೊಂಡಕ್ಕಿಂತ ಕಾಲ್ಪನಿಕ ಸಂಗತಿಗಳು. ನಮ್ಮ ಅನುಭವಕ್ಕೆ ಬಂದಿಲ್ಲದೆ ಇರುವಂಥ ಇಂಥ ಬೃಹತ್ ಸಂರಚನೆಗಳೇ ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾವೆ ನೋಡಿ. ನಮ್ಮನ್ನು ವಾಸ್ತವವಾದ ನಿಜವಾದ ಸಂಗತಿಗಳು ನಮ್ಮ ಬದುಕನ್ನು ನಿರ್ಣಯಿಸಿ ನಿರ್ದೇಶಿಸಿ ನಡೆಸಬೇಕಾಗಿತ್ತು, ಆದರೆ ಹಂಗಾಗ್ತಿಲ್ಲ. ನಮ್ಮನ್ನು ನಿಯಂತ್ರಿಸ್ತಿರೋ, ನಮ್ಮ ಬದುಕನ್ನು ನಿಯಂತ್ರಿಸ್ತಿರೋ ಸಂಗತಿಗಳು ಇವು, ಯಾರಿಗೂ ಅನುಭವಕ್ಕೆ ಬರದೇ ಇರೋವಂಥವು. ನಿಜ, ಅದರ ಬಗ್ಗೆ ಅದೆಷ್ಟು ಅಧಿಕೃತವಾಗಿ ಕೂತ್ಕೊಂಡು 8-8 ದಿನ ಉಪದೇಶ, 8-8 ದಿನ ಡಿಸ್ಕೋರ್ಸ್ಗಳನ್ನ ಕೊಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಎಂದರ ಅವರು ಅನುಭವಿಸಿದಾರಾ? ಅವ್ರು ಅನುಭವಿಸಿದಾರೆ ಅನ್ನೋದಕ್ಕೆ ಏನು ಸಾಕ್ಷಿ? ನನ್ನ ಅನುಭವಕ್ಕೆ ಅದು ಬಂದಿದೆಯಾ? ನನ್ನ ಅನುಭವಕ್ಕೆ ಬಂದಿಲ್ಲದೆ ಇರೋದು ಬೇರೆಯವ್ರು ಯಾರು ಏನು ಹೇಳಿದರೂ ಕೂಡ ಅದನ್ನು ಯಾಕೆ ನಂಬಬೇಕು? ಹಂಗಾದರೆ ಅವ್ರು ಸುಳ್ಳು ಹೇಳ್ತಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅದೊಂದು ಕಾಲ್ಪನಿಕ ಸಂಗತಿ, ನನ್ನ ಅನುಭವಕ್ಕೆ ಬಂದಿಲ್ಲ ಅನ್ನುವುದಾದರೂ ಸತ್ಯ ತಾನೆ. ಹಾಗಾಗಿ ಇಂಥ ಕಾಲ್ಪನಿಕ ಸಂಗತಿಗಳನ್ನು ಏನು ಮಾಡಬೇಕು? ಬುದ್ಧನಿಗೆ ಎದುರಾದದ್ದು ಇದೆ. ಅದಕ್ಕೊಂದು ಸರಳವಾದ ಉತ್ತರ ಕೊಟ್ಟವನು, ಏನು ಪ್ರತಿಕ್ರಿಯೆ ತೋರಿಸಬೇಡಿ ಅಂತ. ಮೌನವಾಗ್ಬಿಡಿ, ಇದು ಗೊತ್ತಿಲ್ಲದೆ ಆಗಬೇಕಾದ ಮೌನ ಅಲ್ಲ. ಕಾಲ್ಪನಿಕ ಸಂಗತಿಗಳ ಬಗ್ಗೆ ನೀವು ಪ್ರತಿಕ್ರಿಯಿಸ್ಲಿಕ್ಕೆ ಹೋದರೆ ಜೀವಮಾನ ಪೂರ್ತಿ ಅವರು ಕಾಲ್ಪನಿಕವಾದ ಪ್ರಶ್ನೆಗಳನ್ನು ನಿಮ್ಗೆ ಎಷ್ಟು ಬೇಕಾದ್ರೂ ಸೃಷ್ಟಿಸಿ ನಿಮ್ಮ ಎದುರಿಗೆ ಇಡ್ತಾ ಇರ್ತಾರೆ. ದೇವರಿದ್ದಾನ ಅಂತ ಕೇಳಿದ ತಕ್ಷಣ ದೆವ್ವ ಇದ್ದಾನ, ಇದೆಯಾ, ಮತ್ತೊಂದು ಇದೆಯಾ, ಅದಿದೆಯಾ, ಇದಿದೆಯಾ, ಈ ಲೋಕಕ್ಕೆ ಅದು ಇದೆಯಾ, ಅಂತ್ಯ ಇದೆಯಾ, ಪುನರ್ಜನ್ಮ ಅದ್ರ ಬಗ್ಗೆ ಏನು ಕೇಳಿದ್ದು, ಕೇಳಿದ್ದೆ ಕೇಳಿದ್ದು ಎಷ್ಟಾದ್ರು ಪ್ರಶ್ನೆ ಕೇಳ್ಬೋದು. ಉತ್ತರಿಸಲಿಕ್ಕೆ ಹೋಗಿದ್ರೆ ಏನಾಗುತ್ತೆ ಅಂದರೆ, ಅದು ಇಲ್ಲದ ಮೊಲದ ಕೊಂಬಿನ ಚರ್ಚೆ ಆಗುತ್ತೆ. ಮೊಲದ ಕೊಂಬುಗಳಲ್ಲಿ ಎಡಗಡೆದು ಉದ್ದಾಗಿರುತ್ತೋ ಬಲಗಡೆದು ಉದ್ದಾಗಿರುತ್ತೋ ಅನ್ನೋ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹೋಗೋದು ಸುಮ್ಮನಿರೋದೇ ಅದಕ್ಕೆ ಸರಿಯಾದ ಉತ್ತರ. ಹೀಗೆ ಸುಮ್ಮನಿರಲಿಕ್ಕೆ ಅಂತ ಕೇಳಿದ 14 ಪ್ರಶ್ನೆಗಳ ಒಂದು ಪಟ್ಟಿಯನ್ನು ಬೌದ್ಧ ತಾತ್ವಿಕತೆ ಮುಂದಿಡುತ್ತೆ. ಆ 14 ಪ್ರಶ್ನೆಗಳಿಗೆ ಬುದ್ಧ
ಮಹಾಮೌನವನ್ನು ತಾಳಿದ. ಗ್ರೇಟ್ ಸೈಲೆನ್ಸ್. ಬುದ್ಧ ಹೇಳೋದ್ರ ಮೂಲಕ, ಮಾತಿನ ಮೂಲಕ, ಕೃತಿಯ ಮೂಲಕ ತೋರಿಸಿಕೊಟ್ಟ ಅರಿವಿನಷ್ಟೇ ಮುಖ್ಯವಾದ ಸಂಗತಿ ಮಹಾಮೌನದ ಮೂಲಕ ಕೂಡ ತೋರಿಸಿಕೊಟ್ಟ. ಯಾವುದಕ್ಕೆ ಮೌನವಾಗಿರಬೇಕು? ಸುತ್ತ ನಮ್ಮ ಈ ಕ್ಷಣದ ಈ ಹೊತ್ತಿನ ತುರ್ತಿನ ನಿವಾರಿಸಿಕೊಳ್ಳಲಿಕ್ಕೆ ಕೂಡ ಪ್ರತಿದಿನ ಭಾರತದ ಸಂದರ್ಭದಲ್ಲಿ ಅದೆಷ್ಟು ಪೊಳ್ಳುವಾದಗಳನ್ನು ನಮ್ಮ ಮುಂದಿಡ್ತಾರೆ ನೋಡಿ. ಅವಕ್ಕೇನಾರು ಉತ್ತರಿಸ್ಲಿಕ್ಕೆ ಹೋದರೆ ಊಂದ್ರೂ ಕಷ್ಟ, ಊಹೂಂದ್ರೂ ಕಷ್ಟ. ಅದಕ್ಕೆ ಏನು ಮಾಡಬೇಕು? ಸುಮ್ಮನಿದ್ದು ಬಿಡಿ, ಅಂಥವಕ್ಕೆ ಉತ್ತರಿಸ್ಲಿಕ್ಕೆ ಹೋಗಬೇಡಿ. ಅದೊಂದು ಸ್ಟ್ರಾಟಜಿ. ಭಾಳ ಸುಲಭವಾಗಿ ನಮ್ಮನ್ನು ದಿಕ್ಕು ತಪ್ಪಿಸ್ಲಿಕ್ಕೆ, ನಮ್ಮನ್ನು ಮಾತಿಗೆ ಎಳಿಲಿಕ್ಕೆ, ಪ್ರತಿಕ್ರಿಯೆಗೆ ಎಳಿಲಿಕ್ಕೇ ಕೇಳೋ ನೂರಾರು ಪ್ರಶ್ನೆಗಳು, ಅವುಗಳನ್ನು ಅರ್ಥ ಮಾಡಿಕೊಂಡು ಉತ್ತರಕ್ಕೆ ಹೇಳೋದಲ್ಲ, ಅವುಗಳನ್ನು ಅರ್ಥ ಮಾಡಿಕೊಂಡು ಉತ್ತರಿಸದೆ ಮೌನ ತಾಳೋದು ಸರಿಯಾದ ಸಂಗತಿ. ಹಾಗಾಗಿ ಅಕಾಲ್ಪನಿಕತೆ, ಕಾಲ್ಪನಿಕ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಡಿ, ಮೌನ ತಾಳಿ ಅನ್ನೋದು ಬೌದ್ಧ ತಾತ್ವಿಕತೆಯ ಒಂದು ಮುಖ್ಯವಾದ ನಿಲುವು. ಎರಡನೇದು ಬೌದ್ಧ ದರ್ಶನ. ಎಲ್ಲ ಭಾರತದ ಶ್ರಮಣಧಾರೆಗಳ ರೀತಿಯಲ್ಲೇ, ಶ್ರಮಣಧಾರೆಗಳು ಅಂದರೆ ಏನು ಇತ್ಯಾದಿಗಳನ್ನು ಮತ್ತೊಂದು ಮಾತುಕತೆಯನ್ನು ನಾವು ಚರ್ಚಿಸ್ಬೋದು. ಶ್ರಮಣದ ಭಾರತೀಯ ಶ್ರಮಣಧಾರಿಗಳು ಅಂತ ಕರಿಬಹುದಾದ ಬೌದ್ಧ, ಜೈನ, ನಾಥ, ಸಿದ್ಧ, ಆರೂಢ, ಅವಧೂತ, ಆಜೀವಿಕ ಮುಂತಾದ ದರ್ಶನಗಳಿದ್ದಾವಲ್ಲ, ಇವೆಲ್ಲವನ್ನು ಕೂಡ ಶ್ರಮಣಧಾರೆಗಳು ಅಂತ ಕರೀತಾರೆ. ವೇದ, ಉಪನಿಷತ್ತು, ಭಗವದ್ಗೀತೆ ಇತ್ಯಾದಿಗಳ ಮೂಲಕ ಕಟ್ಟಿಕೊಂಡ ತಾತ್ವಿಕತೆಯನ್ನು ವೈದಿಕ ತಾತ್ವಿಕತೆ ಅಂತ ಕರೀತಾರೆ. ಅದನ್ನು ಬ್ರಾಹ್ಮಣಧಾರೆ ಅಂತ ಕೂಡ ಕರೀತಾರೆ. ಈ ನಾನು ಹೇಳಿದ್ನಲ್ಲ ಇನ್ನೊಂದು ಪಟ್ಟಿ, ಬೌದ್ಧ, ಜೈನ, ನಾಥ, ಸಿದ್ಧ, ಆರೂಢ, ಅವಧೂತ, ವಚನ, ತತ್ವಪದ, ಆಜೀವಿಕ, ಇವುಗಳನ್ನು ಶ್ರಮಣಧಾರೆ ಅಂತಲೂ ಕರೀತಾರೆ, ಅವೈದಿಕ ಧಾರೆಗಳು ಅಂತ ಕೂಡ ಕರೀತಾರೆ. ಈ ಅವೈದಿಕ ಅಥವಾ ಶ್ರಮಣಧಾರೆಗಳಲ್ಲಿ ಒಂದಾದ ಬೌದ್ಧ ದರ್ಶನ ಪ್ರಮಾಣಗಳನ್ನು ನಿರಾಕರಿಸುತ್ತೆ. ಪ್ರಮಾಣ ಅಂದ್ರೆ ಏನು ಅಂತ ನಂತರ ಚರ್ಚೆ ಮಾಡೋಣ. ಎರಡನೇದಾಗಿ ಜ್ಞಾನ ನಿರಂತರವಾಗಿ ಹರಿವಿನ ರೂಪದಲ್ಲಿರುತ್ತೆ ಅನ್ನುವುದು ಅದರ ನಿಲುವು. ಲೋಕದಲ್ಲಿ ಯಾವುದೇ ತಾರತಮ್ಯವನ್ನು ಬೌದ್ಧ ಧರ್ಮ ಮಾಡಲ್ಲ. ಅದು ಗಂಡು ಹೆಣ್ಣು ಆಗಲಿ, ಜಾತಿ ಇತ್ಯಾದಿಗಳು, ಯಾವ ತಾರತಮ್ಯವೂ ಇಲ್ಲ. ನಿಸರ್ಗ ಹೇಗೆ ಸಮಸ್ತವನ್ನು ಸಮಾನವಾಗಿ ನೋಡುತ್ತೋ ಬೌದ್ಧ ದರ್ಶನವೂ ಹಾಗೇ ನೋಡುತ್ತೆ. ಅತಿಮಾನುಷ ಸಂಗತಿಗಳನ್ನು ಬೌದ್ಧ ಧರ್ಮ ಸ್ವೀಕರಿಸಿಲ್ಲ. ಅನೇಕ ಅಪವ್ಯಾಖ್ಯಾನಗಳಿದ್ದಾವೆ ಬುದ್ಧನನ್ನು ಕುರಿತು. ಬುದ್ಧ ಈ ಇಂದ್ರಿಯಗಳಿಗೆ ಇರುವ ಮಿತಿಯಲ್ಲಿ ಇಂದ್ರಿಯಗಳ ಆಚೆಗಿನ ಯಾವ ಅತಿಮಾನುಷ ಅತೀಂದ್ರಿಯವಾದ ಸಂಗತಿಗಳನ್ನೂ ಹೇಳಿಲ್ಲ. ಬಹಳ ಸ್ಪಷ್ಟವಾಗಿ ಬೌದ್ಧ ತಾತ್ವಿಕತೆಯನ್ನು ವಿಶ್ವಕ್ಕೆ ನೀಡಿದಂಥ ನಾಗಾರ್ಜುನನ ಯಾವ ಕೃತಿಯು ಒಂದೇ ಒಂದು ಪವಾಡ ಸದೃಶವಾದ ಅತೀಂದ್ರಿಯವಾದ ಯಾವ ಸಂಗತಿಯನ್ನೂ ಹೇಳಿಲ್ಲ. ಎಲ್ಲವನ್ನೂ ಕಾರ್ಯಕಾರಣ ಸಿದ್ಧಾಂತದ ಮೂಲಕ ಮಾತ್ರ ವಿವರಿಸಬಹುದಾದ ಸಂಗತಿಗಳನ್ನು ಹೇಳಿದ್ದಾನೆ. ಆ ಕಾರಣಕ್ಕೇ ಬಹುಶಃ ಐನ್ಸ್ಟೀನ್ ಬೌದ್ಧ ಧರ್ಮವನ್ನು, ಜಗತ್ತಿನಲ್ಲಿರುವ ಒಂದೇ ಒಂದು ವೈಜ್ಞಾನಿಕ ಧರ್ಮ ಅಂದರೆ ಅದು ಬೌದ್ಧ ಧರ್ಮ ಅಂತ ಹೇಳಿತು. ಹಾಗಾಗಿ ಅತೀಂದ್ರಿಯವಾದ ಸಂಗತಿಗಳನ್ನು ಅದು ನಿರಾಕರಿಸುತ್ತೆ. ಲೋಕವನ್ನು ನಿರಂತರ ಚಲನಶೀಲ ಪ್ರವಾಹ ಅಂತ ವಿವರಿಸುತ್ತೆ. ಊಹೆಯನ್ನಾಧರಿಸಿದ್ದನ್ನು ಸತ್ಯ ಅಂತ ಹೇಳಲ್ಲ. ಪ್ರಶ್ನಾತೀತ ಕಡೆಯ ಸತ್ಯ ಅಂತ ಯಾವುದೂ ಇರಲ್ಲ. ಎಲ್ಲವೂ ಬದಲಾಗ್ತಾ ಇರುತ್ತೆ. ಯಜ್ಞ ಯಾಗಾದಿಗಳನ್ನು, ವರ್ಣ ವ್ಯವಸ್ಥೆ, ಜಾತಿ ವ್ಯವಸ್ಥೆಗಳನ್ನು ಮಾನ್ಯ ಮಾಡಲ್ಲ. ಬಹಳ ಮುಖ್ಯವಾಗಿ ಲೋಕವನ್ನು ಒಂದು ಸಂಬಂಧದ ಜಗತ್ತು ಅನ್ನುವ ಪ್ರತೀತ್ಯ ಸಮುತ್ಪಾದ ಅನ್ನುವ ತತ್ವದ ಮೂಲಕ ವಿವರಿಸಿದೆ. ಅದರ ವಿಸ್ತಾರವಾದ ವಿವರಣೆಯನ್ನು ನಾವು ಮುಂದೆ ಚರ್ಚಿಸಬಹುದು. ಇನ್ನೂ ನಾನು ಈಗ ವಿವರಿಸಬಹುದಾದ ಮೂರು ಮುಖ್ಯ ಸಂಗತಿಗಳು, ಒಂದು ಲೋಕಲಕ್ಷಣ, ಅದನ್ನು ತ್ರಿಲಕ್ಷಣ ಅಂತ ಕರೀತಾರೆ. ಲೋಕವನ್ನು ತ್ರಿಲಕ್ಷಣಗಳ ಮೂಲಕ ಬುದ್ಧ ವಿವರಿಸಿಕೊಟ್ಟಿದ್ದಾನೆ. ಆ ತ್ರಿಲಕ್ಷಣಗಳ ವಿಸ್ತಾರವಾದ ವಿವರಣೆಯನ್ನು ಮತ್ತೊಂದು ಮಾತುಕತೆಯಲ್ಲಿ ನಾವು ತಗೋಬೋದು ಅಂತ ಕಾಣಿಸುತ್ತೆ. ನಮಸ್ಕಾರ. ಬುದ್ಧ ಕೇವಲ ಬೌದ್ಧ ಧರ್ಮೀಯರಿಗೋಸ್ಕರ ಇಲ್ಲ, ಆತ ಜಗತ್ತಿನ ಎಲ್ಲರಿಗೋಸ್ಕರ ಇರುವಂಥವನು. ಅವನ ತಾತ್ವಿಕತೆ ಲೋಕದ ಎಲ್ಲರ ಅಗತ್ಯ. ಅದು ಕೇವಲ ಬೌದ್ಧ ಧರ್ಮದವರಿಗೆ ಮತ್ತು ಬೌದ್ಧ ಧರ್ಮಕ್ಕೆ ಹೋಗಿಯೇ ಅದನ್ನು ತಿಳಿಯಬೇಕು, ಬದುಕಬೇಕು ಅಂತ ಇಲ್ಲ. ಯಾರು ಲೋಕದಲ್ಲಿ ಸರಿಯಾಗಿ ಬಾಳಲಿಕ್ಕೆ ಬೇಕಾಗುವ ಒಂದು ವಿವೇಕವನ್ನು, ಲೋಕ ಸಹಜ ನಡೆಯನ್ನು ಬಾಳ್ತಾರೋ ಅವನು ಬೌದ್ಧ ಧರ್ಮೀಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.